ಜಯ ಶ್ರೀರಾಮ್. ಹಾಂ ಸರ್, ಇಲ್ಲಿ ಮುತ್ತರ ನೀವು ಡೈಲಿ ಹಾಕ್ತಾ ಹಾಕ್ತೀರಿ ಏನಲ್ಲ ಸೂಪರ್ ಬಸ್ ಅಂತ ಶ್ರೀರಾಮ ಸೇನೆ ರಾಜ್ಯ ರಾಜ್ಯದ ಮಂದಿರಗಳ ಮೇಲೆ ಬೆಳಿಗ್ಗೆ ಆಜಾನ್ ವಿರುದ್ಧ ಸುಪ್ರಭಾತ ಆಗ್ತಾ ಇದೆ. ಇವತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಅತ್ಯಂತ ಹಳಿ ಮಠದ ಇವತ್ತು ಯಾದಗಿರಿದಾಗ ಪುರಾತನ ಕಾಲದಿಂದಾದ ಏನು ಇವತ್ತು ಸುಪ್ರೀಂ ಕೋರ್ಟು ಮತ್ತು ಕಾನೂನು ಉಲ್ಲಂಘನೆ ಮಾಡಿ ಎಲ್ಲ ಮಸೀದಿಗಳ ಮೇಲೆ ಒಂದೊಂದು ಮಸೀದಿ ಮೇಲೆ 8-8 ಹತ್ತು ಭಂಗಗಳು ತುಂಬಿಸೋದ್ರಿಂದ ಸಮಸ್ತ ಸಾರ್ವಜನಿಕರಿಗೆ ತೊಂದರೆ ಕಿರಿಕಿರಿ ಉಂಟಾಗುತ್ತೆ. ನಾವು ಭಾಳ ಸರಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಸರ್ಕಾರ ಮೌನವಾಗಲ್ಲ. ಅದು ಆದ ಕಾರಣ ಇಡೀ ಇವತ್ತು ಹಿಂದೂ ಸಮಾಜ ಶ್ರೀರಾಮ ಸೇನೆ ಸಂಘಟನೆ ಇವತ್ತು ಮಂದಿರಗಳ ಮೇಲೆ ಸುಪ್ರಭಾತ ಬೆಳಿಗ್ಗೆ 5 ಗಂಟೆಗೆ ಹಾಕ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ತಾವು ಕೂಡ ಈ ಒಂದು ನಮ್ಮ ಮಠದ ಮೇಲೆ ಸುಪ್ರಭಾತ ಹಾಕಂಥ ವ್ಯವಸ್ಥೆ ಬೆಳಿಗ್ಗೆ 5 ಗಂಟೆಗೆ ಆಗ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಶ್ರೀರಾಮ ಸೇನೆ ಸಂಘಟನೆ ಹಲವು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಏನು ಮಸೀದಿಗಳ ಮೇಲೆ ಮಸೀದಿಗಳ ಮೇಲೆ ಭಂಗಗಳು ಕುಂದಿರಿಸಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗೆ ಹಚ್ಚಬೇಕಂತ. ಇಷ್ಟೇ ಡಿಸಿಬಲ್ಲು ವಸತಿ ಬೀಡ ಪ್ರದೇಶದಾಗ ಇಷ್ಟು ಹಚ್ಚಬೇಕು ಮತ್ತು ಜನ ಮತ್ತು ಲಿಖಿತವಾಗಿ ಮಾಡಿಸ ಲಿಖಿತವಾಗಿ ಇದೆ. ಆದ್ರೆ ಅವನ್ನೆಲ್ಲ ಉಲ್ಲಂಘನೆ ಮಾಡಿ ಮಸೀದಿಗಳ ಮೇಲೆ ಭಂಗಗಳು ಹಾಕಿ ಸಾರ್ವಜನಿಕರು ತುಂಬ ಕಿರಿಕಿರಿ ಹಿಂದೂ ಸಮಾಜ ಮನವಿ ಪುರಸ್ಕೃತ ಮನವಿ ತಗೋತಾ ಇದೆ. ಆದ ಕಾರಣ ನಾವು ಇಡೀ ರಾಜ್ಯಾದ್ಯಂತ ನಾಳೆ ಗುರುವಾರ ಇಡೀ ಎಲ್ಲ ದೇವಸ್ಥಾನಗಳ ಮೇಲೆ 5 ಗಂಟೆಗೆ ಮಠ ಮಂದಿರ ಮೇಲೆ 5 ಗಂಟೆಗೆ ಸುಪ್ರಭಾತ ಹಾಕ್ಬೇಕಂತೇಳಿ ನಿರ್ಧಾರ ಮಾಡಿ. ಈಗ ಇಡೀ ನಮ್ಮ ಯಾದಗಿರಿ ಜಿಲ್ಲೆದಾಗ ದೊಡ್ಡ ಇವತ್ತು ಮಠ ಚಾಮುಂಡೇಶ್ವರ ಮಠ ಇದೆ. ನಾಳೆಗೆ 5 ಗಂಟೆಗೆ ಸುಪ್ರಭಾತ ಹಾಕ್ಬೇಕು. ಹನುಮಾನ್ ಚಾಲೀಸ ಸುಪ್ರಭಾತ ದೇವಿ ಮಹಾತ್ಮೆ ದಿನ ಪ್ರತಿನಿತ್ಯ ನಾವು 5 ಗಂಟೆಗೆ ಸುಪ್ರಭಾತ ಭಾರತ್ ಮಾತಾ ಕೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಕೀ ಜೈ. ಸುಪ್ರೀಂ ಕೋರ್ಟ್ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಮಸೀದಿಗಳ ಮೇಲಿನ ಭಂಗಗಳನ್ನ ತೆರವುಗೊಳಿಸಲೇಬೇಕು ಗೊಳಿಸಲೇಬೇಕು ಗೊಳಿಸಲೇಬೇಕು ಗೊಳಿಸಲೇಬೇಕು. ಇಲ್ಲ ಅಂತಂದ್ರೆ ನಾಳೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಮಠ ಮಂದಿರಗಳ ಮೇಲೆ ಹನುಮಾನ್ ಚಾಲೀಸ ಹಾಕೇ ಹಾಕ್ತೀವಿ ಹಾಕೇ ಹಾಕ್ತೀವಿ.